ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ರಾಯಚೂರು. ಉಕ್ರೇನ್ನಲ್ಲಿ ರಾಜ್ಯದ ವಿದ್ಯಾರ್ಥಿ ನವೀನ್ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಲ್ಲಿದ್ದ ಉಳಿದ ವಿದ್ಯಾರ್ಥಿಗಳು ಅಕ್ಷರಶಃ ಬೆಚ್ಚಿಬಿದ್ದಿದ್ರು. ನಿನ್ನೆ ತುರ್ತು ಸಂದೇಶ ಹಿನ್ನೆಲೆ ಉಕ್ರೇನ್ನಲ್ಲಿದ್ದ ಆ ಜಿಲ್ಲೆಯ ಎಲ್ಲಾ ವಿದ್ಯಾರ್ಥಿಗಳು ಉಕ್ರೇನ್ ಗಡಿ ದಾಟಿ ಪ್ರಾಣ ಉಳಿಸಿಕೊಂಡಿದ್ದಾರೆ. ಇತ್ತ ಕೆಡಿಪಿ ಮೀಟಿಂಗ್ನಲ್ಲಿ ಉಕ್ರೇನ್ನಲ್ಲಿ ಸಿಲುಕಿರೋ ವಿದ್ಯಾರ್ಥಿಗಳ ರಕ್ಷಣಾ ಕಾರ್ಯದ ವಿಚಾರ ಪ್ರತಿಧ್ವನಿಸಿತ್ತು. ಹೌದು, ಉಕ್ರೇನ್ ರಷ್ಯಾ ಯುದ್ಧದಲ್ಲಿ ರಾಯಚೂರು ಮೂಲದ ವಿದ್ಯಾರ್ಥಿಗಳು ಅಕ್ಷರಶಃ ಬೆಚ್ಚಿಬಿದ್ದಿದ್ರು. ಇಂದು ರಾಯಚೂರು ನಗರದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಇದೇ ವಿಚಾರ ಪ್ರತಿಧ್ವನಿಸಿತ್ತು. ಸಭೆಯಲ್ಲಿ ಭಾಗಿಯಾಗಿದ್ದ ಮಸ್ಕಿ ಶಾಸಕ ಬಸನಗೌಡ ತುರ್ವಿಹಾಳ, ಸಿಂಧನೂರು ಶಾಸಕ ವೆಂಕಟರಾವ್ ನಾಡಗೌಡ ಸೇರಿ ಉಳಿದ ಶಾಸಕರು ಉಕ್ರೇನ್ನಲ್ಲಿ ಸಿಲುಕಿರೋ ಜಿಲ್ಲೆಯ ವಿದ್ಯಾರ್ಥಿಗಳ ರಕ್ಷಣಾ ಕಾರ್ಯದ ಬಗ್ಗೆ ಪ್ರಸ್ತಾಪಿಸಿದ್ರು. ಅವರ ರಕ್ಷಣಾ ಕಾರ್ಯ ಹೇಗಿದೆ, ಅವರ ಸ್ಥಿತಿಗತಿ ಬಗ್ಗೆ ಕೇಳಿದ್ರು. ಆಗ ರಾಯಚೂರು ಸಂಸದ ರಾಜ ಅಮರೇಶ್ವರ್ ನಾಯಕ್ ಹಾಗೂ ಕೊಪ್ಪಳ ಸಂಸದ ಸಂಗಣ್ಣ ಕರಡಿ ಸ್ಪಷ್ಟನೆ ನೀಡಿದ್ರು. ನಿನ್ನೆಯೇ ಉಕ್ರೇನ್ನಲ್ಲಿರೋ ವಿದ್ಯಾರ್ಥಿಗಳಿಗೆ ತುರ್ತು ಸಂದೇಶ ನೀಡಿ ಸಮೀಪದ ಏರ್ಪೋರ್ಟ್ ಗಡಿಗಳಿಗೆ ಬರುವಂತೆ ಸೂಚಿಸಲಾಗಿತ್ತು. ಆ ಮೂಲಕ ಎಲ್ಲಾ ವಿದ್ಯಾರ್ಥಿಗಳ ರಕ್ಷಣಾ ಕಾರ್ಯ ನಡೀತಿದೆ ಅಂತ ಸ್ಪಷ್ಟನೆ ನೀಡಿದ್ರು. ಇದಷ್ಟೇ ಅಲ್ಲ, ರಾಯಚೂರು ಮೂಲದ ರುಬೀನಾ, ಚನ್ನವೀರೇಶ್, ಅಭಿಷೇಕ್, ಸೋಮು, ನಂದೀಶ್, ತೃಪ್ತಿ, ಶಶಾಂಕ್ ಗುಡ್ಡದಪ್ಪ ಸದ್ಯ ಉಕ್ರೇನ್ ಗಡಿ ತಲುಪಿದ್ದಾರೆ. ಉಕ್ರೇನ್ನಲ್ಲಿ ರಾಜ್ಯದ ನವೀನ್ ಮೃತಪಟ್ಟ ಬೆನ್ನಲ್ಲೇ ಅಲ್ಲಿರೋ ಭಾರತದ ವಿದ್ಯಾರ್ಥಿಗಳಿಗೆ ತುರ್ತು ಸಂದೇಶ ರವಾನೆಯಾಗಿತ್ತು. ಆಗ ಅಲ್ಲಿರೋ ರಾಯಚೂರು ಮೂಲದ ವಿದ್ಯಾರ್ಥಿಗಳು ಭಾರತದ ಧ್ವಜ ಹಿಡಿದುಕೊಂಡು ಕಾರ್ಕಿವ್ ಸೇರಿ ಇನ್ನಿತರ ಕಡೆಗಳಿಂದ ಬ್ಯಾಚ್ ವೈಸ್ ಆಗಿ ರೈಲು ಹತ್ತಿದ್ರು. ಸದ್ಯ ಎಲ್ಲರೂ ಉಕ್ರೇನ್ ಗಡಿ ದಾಟಿದ್ದು, ಎಲ್ಲರೂ ಸೇಫ್ ಅನ್ನೋ ಸಂದೇಶ ರವಾನಿಸಿದ್ದಾರೆ. ಇದಕ್ಕೂ ಮುನ್ನ ಉಕ್ರೇನ್ನಲ್ಲಿದ್ದ ವಿದ್ಯಾರ್ಥಿಗಳು ಅನುಭವಿಸಿದ ಕಷ್ಟ ಅಷ್ಟಿಷ್ಟಲ್ಲ. ದೆಹಲಿ ತಲುಪಿರೋ ರಾಯಚೂರು ನಗರದ ಮಯೂರ್ ಉಕ್ರೇನ್ನಿಂದ ರೊಮೇನಿಯಾ ದೇಶಕ್ಕೆ ಹಿಂತಿರುಗಿದಾಗ ರಾತ್ರಿ ಇಡೀ ಕ್ಯೂನಲ್ಲಿ ನಿಂತಿದ್ರು. ರೊಮೇನಿಯಾ ಏರ್ಪೋರ್ಟ್ ಬಳಿ -10 ಡಿಗ್ರಿ ಚಳಿಯಲ್ಲಿ ಉಸಿರು ಬಿಗಿ ಹಿಡಿದು ಸಾವಿರಾರು ಜನರ ಮಧ್ಯೆ ಕ್ಯೂನಲ್ಲಿ ನಿಂತಿದ್ರು. ಒಂದು ವೇಳೆ ಅದೇ ರೀತಿ ಇನ್ನೊಂದು ದಿನ ಮೈ ಕೊರೆಯುವ ಚಳಿಯಲ್ಲಿ ನಿಂತಿದ್ರೆ ಅಲ್ಲೇ ಪ್ರಾಣ ಹೋಗ್ತಿತ್ತು ಅಂತ ಮಯೂರ್ ಪೋಷಕರೆದುರು ಕಣ್ಣೀರಿಟ್ಟಿದ್ದಾನೆ. ಹೀಗಾಗಿ ಉಕ್ರೇನ್ನಲ್ಲಿ ಸಿಲುಕಿರೋ ಎಲ್ಲಾ ವಿದ್ಯಾರ್ಥಿಗಳನ್ನು ಸೇಫ್ ಆಗಿ ಭಾರತಕ್ಕೆ ಕರೆತರುವ ವ್ಯವಸ್ಥೆ ಮಾಡಲಾಗ್ತಿದೆ ಅಂತ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಹೇಳಿದ್ದಾರೆ. ಅದೇನೇ ಇರಲಿ, ರಾಯಚೂರು ಮೂಲದ ಇನ್ನೂ ಕೆಲ ವಿದ್ಯಾರ್ಥಿಗಳು ಉಕ್ರೇನ್ ಗಡಿ ದಾಟಿದ್ದು 3-4 ದಿನಗಳಲ್ಲಿ ತವರು ಸೇರಲಿದ್ದಾರೆ. ಅರವಿಂದ್ ಬೆಲ್ಲದವರು ಹೇಳಿಕೆ ಬಗ್ಗೆ ನಾನು ಪ್ರತಿಕ್ರಿಯೆ ಕೂಡ ಸರಿಯಲ್ಲ. ಆದರೆ ಇವತ್ತು ದೇಶದಲ್ಲಿ ನಮ್ಮ ಇಬ್ಬರು ಸಂಸದರು, ಕೇಂದ್ರದ 4 ಮಂದಿ ಸಚಿವರು, ಇವತ್ತು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಡೀ ಒಂದು ಉಕ್ರೇನ್ ಮತ್ತು ರಷ್ಯಾದ ಮಧ್ಯೆ ಯುದ್ಧ ಆಗ್ತಕ್ಕಂಥ ಸಂದರ್ಭದಲ್ಲಿ ಭಾಳ ಪ್ರಾಮಾಣಿಕವಾಗಿ ಕೆಲಸವನ್ನು ನಾವು ಮಾಡ್ತಾಯಿದ್ದಾರೆ. ಅವ್ರಿಗೆ ಭಾಳ ವಿಶೇಷವಾಗಿ ನಾವು ಧನ್ಯವಾದಗಳನ್ನು ಹೇಳಬೇಕಾಗತ್ತೆ. ನಾವು ಭಾರತೀಯರು, ಭಾರತದಲ್ಲಿ ಇಂಥ ಒಬ್ಬ ನಾಯಕ ಇದ್ದಾನೆ ಅನ್ನುವಂಥದ್ದು ಹೆಮ್ಮೆ ನಮ್ಮೆಲ್ಲರಿಗೂ ಇದೆ. ಈಗಾಗಲೇ ಸಂಬಂಧಪಟ್ಟಿರ್ತಕ್ಕಂಥ ಜವಾಬ್ದಾರಿ ವಹಿಸಿರ್ತಕ್ಕಂಥವ್ರು ರಾಜ್ಯದ ಮುಖ್ಯಮಂತ್ರಿಗಳ ಜಿಲ್ಲೆ ಅದು, ರಾಜ್ಯದ ಮುಖ್ಯಮಂತ್ರಿಗಳು ಇರ್ತಕ್ಕಂಥ ಜಿಲ್ಲೆ, ರಾಜ್ಯದ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಅಷ್ಟು ದೊಡ್ಡವ್ರು ನಾವಲ್ಲ. ಅವ್ರು ಮುಖ್ಯಮಂತ್ರಿಗಳು ಸಂಬಂಧಪಟ್ಟಿರ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥವ್ರು ಈಗಾಗಲೇ ಮಾಧ್ಯಮಕ್ಕೂ ಮತ್ತು ಎಲ್ಲರಿಗೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಂತ ನಿಟ್ಟುಸಿರು ಬಿಡುವಂತೆಯೂ ಇಲ್ಲ. ಯಾಕಂದ್ರೆ ಕೆಲ ವಿದ್ಯಾರ್ಥಿಗಳು ಇನ್ನೂ ಉಕ್ರೇನ್ ಗಡಿ ಸಮೀಪದಲ್ಲಿದ್ದು ಏನು ಬೇಕಾದರೂ ಆಗಬಹುದು. ಆದರೆ ಎಲ್ಲಾ ವಿದ್ಯಾರ್ಥಿಗಳು ಸೇಫ್ ಆಗಿ ಭಾರತಕ್ಕೆ ಮರಳಲಿ ಅನ್ನೋದೇ ನಮ್ಮ ಆಶಯ. ನಾನು ಮಾಹಿತಿಗಳನ್ನು ಕೊಟ್ಟಿದ್ದೀವಿ ಮತ್ತು ನಮ್ಮ ಗಮನಕ್ಕೆ ಯಾರ್ಯಾರು ಬಂದಾರೋ ಅದನ್ನು ನಾನು ಹೇಳಿದೆ. ನೋಡಲ್ ಆಫೀಸರ್ ಯಾರು ಮಾಡಿದ್ದಾರೆ ನಮ್ಮ ಕರ್ನಾಟಕ ಸ್ಟೇಟ್ ಅವ್ರಿಗೆ ಮಾತಾಡಿದ್ದೀವಿ. ನಮ್ಮ ಏನು ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಇದ್ದಾರೋ ಅವ್ರ ಕಡೆಯಿಂದನೂ ಡೀಟೇಲ್ಸ್ ಬಂದಿದ್ದಾವೆ. ನಾನು ಕೆಲವೊಂದು ಮಾಧ್ಯಮದವ್ರಿಗೂ ಹಂಚ್ಕೊಂಡೆ, ನೀವು ಅಂಥವ್ರಿಗಿದ್ದರೆ ನೀವು ಕೊಡ್ರಿ ಇನ್ಫಾರ್ಮೇಷನ್ನು ಅಂತೇಳಿ ಆ ರೀತಿ ಕೊಟ್ಟಂಥದ್ದಿದೆ. ನನಗೆ ಯಾರು ಅಪ್ರೋಚ್ ಆಗ್ಯಾರ ಅವ್ರ ಬಗ್ಗೆ ಬರ್ತಾ ಇದ್ದಾರೆ, ಸೇಫ್ ಆಗಿದ್ದಾರೆ ಅನ್ನೋ ಮಾತು ಬಂದಿದೆ. ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು.